ಸದೃಢವಾದ ಆರೋಗ್ಯಕ್ಕೆ ಆಟ ಬಹುಮುಖ್ಯ. ವಿದ್ಯಾರ್ಥಿಯು ದೈನಂದಿನ ಬದುಕಿನಲ್ಲಿ ಓದುವಿಕೆ ಜೊತೆಗೆ ಆಟಗಳಲ್ಲಿ ಪಾಲ್ಗೊಂಡು ಸದೃಢವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಇಂದು ಮುಖ್ಯವಾಗಿದೆ. ನಾವು ಬಾಲ್ಯದಲ್ಲಿದ್ದಾಗ ಪಾಲಕರು ಆಟ ಆಡುವುದನ್ನು ತಡೆದು ಮನೆಗೆ ಕರೆ ತರುತ್ತಿದ್ದರು. ಈಗ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ. ಬಲವಂತವಾಗಿ ಪಾಲಕರು ಮಕ್ಕಳನ್ನು ಆಟ ಆಡುವಂತೆ ಮನೆಯಿಂದ ಹೊರಗೆ ಕಳುಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳು ಮತ್ತು ಪಾಲಕರು ಅಂಕಗಳ ಬೆನ್ನು ಬಿದ್ದಿರುವುದನ್ನು ನೋಡುತ್ತೇವೆ ಎಂದು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ಹೇಳಿದರು. ಸ್ಥಳೀಯ ಕೆಎಲ್ಇ ಸಂಸ್ಥೆಯ ಬಸವಪ್ರಭು ಕೋರೆ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 2020-21 ಸಾಲಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘಗಳನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಭಾರತದ ರಾಷ್ಟ್ರೀಯ ಆಟವಾದ ಹಾಕಿಯ ಬಗ್ಗೆ ಬಹಳಷ್ಟು ಜನರು ತಿಳಿದುಕೊಂಡಿಲ್ಲ. ಕೇವಲ ಕ್ರಿಕೆಟ್ ಆಟದ ಹಿಂದೆ ಬಿದ್ದಿರುವುದು ಕಂಡುಬರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಯುವ ಸಮುದಾಯ ಭಾರತೀಯ ಆಟಗಳತ್ತ ಗಮನ ಹರಿಸುವಂತೆ ಕಿವಿಮಾತು ಹೇಳಿದರು. ಯು ಫಿನಿಶ್ ಯುವರ್ ರೂಟೀನ್ ಆಕ್ಟಿವಿಟೀಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಥಿಂಕ್ ಆಫ್ ಟುಮಾರೋ, ಥಿಂಕ್ ಆಫ್ ನ್ಯೂ ಥಿಂಗ್, ಥಿಂಕ್ ಆಫ್ ಇನ್ನೋವೇಟಿವ್ ಥಿಂಗ್ಸ್. ವೆನ್ ಯುವರ್ ಮೈಂಡ್ ಈಸ್ ಫ್ರೆಶ್ ಫ್ರೀ, ಯು ವಿಲ್ ಥಿಂಕ್ ನ್ಯೂ ಥಿಂಗ್ಸ್. Otherwise, you will think only old, pending things, right? Past is past, don't weep for that one. Think of future, think of new things. What to do next? I'll give an example. ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ಉದಯ್ ಸಿಂಗ್ ಆರ್ ರಜಪೂತ್ ವಹಿಸಿ ಮಾತನಾಡುತ್ತಾ, ಬಡತನದಿಂದಾಗಿ ಇಂಜಿನಿಯರಿಂಗ್ ಶಿಕ್ಷಣ ಮುಗಿಸದೆ ಮಧ್ಯದಲ್ಲಿಯೇ ಬಿಟ್ಟು ಅಸ್ಸಾಂ ರಾಜ್ಯದ ಲಖೀಂಪುರದ ವಿದ್ಯಾರ್ಥಿ ಉದ್ಭವ್ ಭರಾಲಿ ಎಂಬುವರು 118 ಅನ್ವೇಷಣಗಳನ್ನು ಮಾಡಿದ್ದನ್ನು ಉದಾಹರಿಸಿದರು. ಗ್ರಂಥಪಾಲಕ ಪ್ರಕಾಶ್ ವಾಯ್ ಅವರು ವಿದ್ಯಾರ್ಥಿಗಳಿಗೆ ಉತ್ತಮ ಓದುಗ ಮತ್ತು ಓದುಗಾರ್ತಿ ತಲಾ 1,000 ನಗದು ಬಹುಮಾನಗಳನ್ನು ವಿತರಿಸಿದರು. ಕಾರ್ಯಕ್ರಮವು ಭಾಗ್ಯಶ್ರೀ ಸಾವಂತ್ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಎಂ ಪಾಂಬುಡೆ ಸ್ವಾಗತಿಸಿ ಪರಿಚಯಿಸಿದರು. ವೇದಿಕೆಯ ಮೇಲೆ ಕ್ರೀಡಾ ವಿಭಾಗದ ಉಪಾಧ್ಯಕ್ಷರಾದ ಪ್ರೊಫೆಸರ್ ಎಸ್ಎಂ ವಂಜೀರೆ, IQAC ಸಂಯೋಜಕರಾದ ಡಾಕ್ಟರ್ ಬಿಜಿ ಕುಲಕರ್ಣಿ ಉಪಸ್ಥಿತರಿದ್ದರು. ಪ್ರೊಫೆಸರ್ ಜೆಎಸ್ ಬಾರಂಗಿಯವರ್ ವಂದಿಸಿದರೆ, ಪ್ರೊಫೆಸರ್ ಜೆಎಲ್ ಕದಂ ಮತ್ತು ಪ್ರೊಫೆಸರ್ ಸಿದ್ದಣ್ಣ ಕೆ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು.